गुरु ब्रह्मा, गुरु विष्णु, गुरु देवो महेश्वर, गुरु साक्षात परब्रह्म, तस्मै श्री गुरुवे नमः। शक्ति देवदेयरंत आ दुर्गा देवी, सदाशिव चंद्रगिरी देवी पाद कमलगळिगे नमस्करिसुत्ता, इवत्तेनु दुर्गा देवी कळसारोण कार्यक्रम हम्मिकोंडिरल्ल, बहळ अच्चुकट्टागि ग्रामद एल्लरु हिरियरु किरियरु तायंदियरु अक्क तंगियरु आवंदु कळसारोण कार्यक्रमवन्न कुंभ मेळदोंदिगे स्वागतिसिद्रे दुर्गा देवी आशीर्वाद सदा तम मेल इरलंतानो साक्षात सदाशिव चंद्रवताई दुर्गा ताई बेडकोतेने। अदे तरनागि मनुष्यनागि हुट्टिद मेले मनुष्य हुट्टिदाग उसर इरतैति, आदर हेसर इरोदिल्ल। मनुष्य सत्त नंतर हेसर इरतैति उसर इरोदिल्ल। अदक्के ನಾವು ಜೀವಂತ ಇರುವಾಗಲೇ ಇಂತ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸ್ವಲ್ಪ ಆದರೂ ಸ್ವಲ್ಪ ಟೈಮ್ ಅನ್ನ ಇಂತ ಒಂದು ಲೋಕ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಮೀಸಲಿಡಬೇಕು। ನಾನು ನಂದು ಹೆಂಡ್ರು ಮಕ್ಕಳು ಅಂತ ಹೇಳಿ ತನ್ನದೇ ಆದ ಒಂದು ರೀತಿಯಲ್ಲಿ ಹೋಗ್ವರು ನಾವು। ನಮ್ಮ ಗುರು ಹಿರಿಯರು ಹಾಕಿ ಕೊಟ್ಟಂತ ಮಾರ್ಗದರ್ಶನದಲ್ಲಿ ಹೋದ್ರೆ ಮುಂದಿನ ಜನ್ಮದಲ್ಲಿ ನಾವು ಏನಾದರೂ ಸುಖ ಕಾಣ್ತೀವಿ। ಇರದೆ ಹೋದರೆ ಮುಂದಿನ ಜನ್ಮಗಳು ಬಹಳ ಕಠಿಣದವು। ಅದಕ್ಕೆ ನಾವು ನೀವೆಲ್ಲರೂ ಸದಾಶಿವ ಚಂದ್ರಗಿರಿ ದುರ್ಗಾ ದೇವಿ ಆಶೀರ್ವಾದದೊಂದಿಗೆ ಹಿರಿಯರ ಹಾಕಿ ಕೊಟ್ಟಂತ ಮಾರ್ಗದರ್ಶನ ಅದರಲ್ಲಿ ನಾವು ನಡೆದರೆ ಮುಂದಿನ ನಿರ್ಮಾಣಗಳಲ್ಲಿ ನಮಗೆ ಯಾವುದೇ ಒಂದು ತೊಂದರೆ ಆಗಲಾರದಂಗ ಮುಂದೆ ಹೋಗ್ತೀವಿ। ಮತ್ತೆ ಹೇಳೋಣ, ನೂರು ಕುಲ ಏಕಾಕವು, ನೂರು ಕುಲ ಏಕಾಕವು, ಜಾತಿಗೊಂದು ಜಂಡ ಏತತಿ, ಕುಲಕ್ಕೊಬ್ಬ ಗುರು ಹುಡ್ತಾನ, ತಗ್ಗತ್ತೆವರ ಏಕಾಕವು ಅಂತ ಹೇಳಿ ಬಬಲಾದಿ ಶರಣರು ಮೊದಲ ಸಾರಿ ಇಟ್ಟೋಗ್ಯಾರ ಅದನ್ನ। ಅದಕ್ಕೆ ಅವ್ರು ಹೇಳ್ಯಾರ ಮುಂದಿನ ಜನ್ಮಗಳು ಬಹಳ ಲೆಕ್ಕತೆ ಇರಬೇಕು, ನಮ್ಮ ನಿಮ್ಮೆಲ್ಲರ ಲೆಕ್ಕವನ್ನ ಕೇಳುವಂತ ವಸ್ತಾದ ಹುಟ್ಟಿ ಬರ್ತಾನ, ನಮ್ಮ ನಿಮ್ಮೆಲ್ಲರ ಕೇಳುವಂತ ವಸ್ತಾದ ಹುಟ್ಟಿ ಬರ್ತಾನ, ನಿರ್ಮಲವಾಗಿರಿ ಅಂತ ಹೇಳ್ಯಾನ। ಪಾಪ ಪುಣ್ಯದ ಲೆಕ್ಕವನ್ನ ಕೇಳುವಂತ ಮೋಸ್ತಾದ ಹುಟ್ಟಿ ಬರ್ತಾನ, ತಪ್ಪು ಮಾಡಿದವ್ರನ್ನ ಹಣಕ್ಕಿತ್ ಕೇಳ್ತಾನ, ಸುಳ್ಳು ಹೇಳೋರನ್ನ ಕಿವಿಗಳ ಹಚ್ಚಿ ಕೇಳ್ತಾನ। ಅದಕ್ಕೆ ನಾವು ನೀವು ಸತ್ಯದಿಂದ ಇರಬೇಕು, ಸತ್ಯದಿಂದ ನುಡಿಬೇಕು, ಕೈ ಬಾಯಿ ಸ್ವಚ್ಛ ಇರಬೇಕು, ಅಂದಾಗ ಮಾತ್ರ ಒಳ್ಳೆಯ ನಡತೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಒಳ್ಳೆಯ ಪುಣ್ಯವನ್ನ ಕಾಣ್ತೀವಿ। ಮತ್ತ ಇದೇ ಕೆಲವು ಹಿಂದಿನ ದಿನಮಾನಗಳಲ್ಲಿ ಬಬಲಾದಿ ಶರಣರು ಸಾರಿದ್ರು, ಈ ಮಹಾವ್ಯಾಧಿ ಹುಟ್ಟದನ್ನದು ಬಬಲಾದಿ ಶರಣರು ಮೊದಲ ಹೇಳಿದ್ರು, ಪಾಲ್ಗುಣದಲ್ಲಿ ವ್ಯಾಧಿ ಹುಟ್ಟತೈತಿ ಎಚ್ಚರದಿಂದ ಇರ ಅಂತ ಹೇಳಿದ್ರು। ಪಾಲ್ಗುಣದಲ್ಲಿ ವ್ಯಾಧಿ ಅಂದ್ರೆ ಮಹಾವ್ಯಾಧಿ ಅಂದ್ರೆ ಇದೊಂದು ಮಹಾಮಾರಿ ರೋಗ, ನಾವು ಮಾಡಿದ ಪಾಪ ಕರ್ಮಗಳ ಹೆಚ್ಚ ಆತಂದ್ರ ಭೂಮಿಗೊಂದು ಹಿಂತಾದ ಬಂದು ಅಪ್ಪಳಿಸ್ಕೋತೈತಿ। ಇದಕ್ಕೆ ಯಾರು ಹೊಡೆಯಂಗಿಲ್ಲ ಬಡಿಯಂಗಿಲ್ಲ, ಅದನ್ನ ಸುಟ್ಟು ಬೂದಿ ಮಾಡುವಂತ ಶಕ್ತಿ ಯಾರಿಗೈತದಪ್ಪ ಅಂದ್ರೆ ಸದಾಶಿವ ಮುತ್ಯ ಚಂದ್ರತಾಯಿ ದುರ್ಗಾ ದೇವಿಗೆ ಮಾತ್ರ ಐತೆ। ಅದಕ್ಕೆ ಇಂತ ರೋಗ ಹುಡ್ತದ ಅವಾಗ ಹೇಳಿದ್ರು, ಸಾವುಗಳು ಹೆಂಗ ಬರ್ತಾವಪ್ಪ ಅಂತಂದ್ರೆ ಹೊರಗೆ ಹೋದ ಮನುಷ್ಯ ಒಳಗ ಬರುವುದಿಲ್ಲ, ನಾವು ದಾರಿ ತುಂಬಾ ಹೆಣದ ರಾಶಿಗಳನ್ನು ನೋಡುವಂತ ಪರಿಸ್ಥಿತಿ ಬರ್ತದೆ ಅಂತೇಳಿ ಕಾಲಜ್ಞಾನ ಮೊದಲ ನೋಡಿದ್ರು ಅವರು। ಅದರ ಫಲವಾಗಿ ಮಹಾಮಾರಿ ರೋಗ ಬಂದು ಏನಾತಪ್ಪ ಅಂದ್ರೆ ಪರಿಸ್ಥಿತಿ ಒಂದ ತೆಗ್ ತೆಗೆದ ಹತ್ತತ್ತ ಹೆಣಗಳನ್ನ ಮುಚ್ಚುವಂತ ಪರಿಸ್ಥಿತಿ ಬಂತು। ಹಂಗೈತದ ಪಾಪ ಪುಣ್ಯದ ಲೆಕ್ಕ ಅಂದ್ರೆ ಇದ ಇದ್ದಾಗ ನಾವೆಲ್ಲ ಏನೈತಲ್ಲ ಒಳ್ಳೇದನ್ನ ಬಯಸಬೇಕು ಹೇಳ, ನಾವು ಇದ್ದೀವಿ ಅನಬೇಡ ಮಕ್ಕಳಿರ್ಯಾ, ಇದ್ದೀವಿ ಅನಬೇಡ ಮಕ್ಕಳಿರ್ಯಾ, ಭೂಮಿ ಎದ್ದೆದ್ದು ಬಡಿತೈತೋ ಮಕ್ಕಳಿರ್ಯಾ, ಹದ್ದು ಕಾಗಿ ನಾಯಿ ಹರ್ಕೊಂಡು ತಿನ್ನುವಂತ ದಿನಮಾನ ಬಂದವ ಮಕ್ಕಳಿರ್ಯಾ ಅಂತೇಳಿ ಅನ್ನ। ಇದ್ದೀವಿ ಅನಬೇಡ ಅಂದ್ರೆ ಎಲ್ಲ ನಂದೇ ಐತಂತ ಹೇಳಿ ನಾವೇನಾದ್ರೂ ಇಲ್ಲಿ ಇದ್ದೀವಿ ಅಂದ್ರೆ ಭೂಮಿ ಎತ್ತೆತ್ತಿ ಬಡಿತೈತಂತ, ಎತ್ತೆತ್ತಿ ಬಡಿದಂದ್ರೆ ಏನ್ ಗೊತ್ತಾ, ಭೂಕಂಪ, ಭೂಕುಸಿತ, ಜಲಪ್ರಳಯ, ಅತಿಯಾದ್ರೆ ಅಮೃತನು ವಿಷ ಆಕತ್ತೆ। ಅದಕ್ಕೆ ನಾನು ಹಮ್ಮ ಹುಡ್ತಂದ್ರೆ ಹಿಂತ ಹಿಂಗಾಕತ್ತೆ, ಭೂಮಿ ಎದ್ದೆದ್ದು ಬಡಿದೈತಿ ಮಹಾಮಾರಿ ಸಂದರ್ಭದೊಳಗ। ನಮ್ಮವರೇ ಆದ್ರೂ ಸಹಿತ
ಒಂದು ದೇಹವನ್ನು ಮುಟ್ಲಾಡದ ಪರಿಸ್ಥಿತಿ ಬಂದಾಗ ಎಲ್ಲರೂ ಆ ಹೆಣವನ್ನು ಬಿಟ್ಟು ಓಡೋದಾಗ ಹದ್ದು ಕಾಗಿ ನಾಯಿ ನರಿಪಾಲಾಗಿ ಹೋತ ಹೈದರವರು ಇಂತಹ ಪರಿಸ್ಥಿತಿ ಬರ್ತದೆ ಅಂತೇಳಿ ಹದ್ದು ಕಾಗಿ ನಾಯಿಗಳು ಹರ್ಕೊಂಡು ತಿನ್ನುವಂತ ದಿನಮಾನ ಬರ್ತದಂತ ಅವಾಗ ಹೇಳಿದ್ರು. ಯಾವಲ್ಲಿ ಹೋದಿರೋ ಮಕ್ಕಳಿರ ಸುತ್ತ ಗಟ್ಟಿತ್ತು ಹಾವಳಿ ಮಕ್ಕಳಿರ ಸಾವಿರ ಗಾವದ ಹಾದಿಗೆ ಹೋದರ ಸಾವೆಂದು ತಪ್ಪೋದ ಮಕ್ಕಳಿರ ಅಂತೇಳಿ ಏನಾದರೂ ಒಂದು ತಪ್ಪನ್ನು ಮಾಡಿ ನಾ ಎಲ್ಲರೆ ಬೇರೆ ಊರಿಗೆ ಹೋದ್ರಂದ್ರೆ ಬಿಡ್ತತೆ ನನ್ನ ಪಾಪ ಸಾಧ್ಯಿಲ್ಲ ಎಲ್ಲಿ ಹೋದ್ರೂ ಬಿಡುದಿಲ್ಲ ಅದ ನಾವು ಮಾಡಿದ್ ನಾವೇ ಅನುಭವಿಸ್ಬೇಕು. ಮೊದಲು ಹೆಂಗಿತ್ತು ನಾವು ಮಾಡಿದ ಪಾಪ ಕರ್ಮಗಳು ನಮ್ಮ ಮಕ್ಕಳ ಮರ್ಮ ಮಕ್ಕಳಿಗೆ ಹತ್ತಿತ್ತಂತ ಹೇಳ್ತಿದ್ರ ಈಗ ಹಂಗಿಲ್ಲ ಈಗ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ನಾನು ಮಾಡಿದ್ ನಾನೇ ಅನುಭವಿಸ್ಬೇಕು ಯಾರಿಗೂ ಆಗುದಿಲ್ಲ. ಅವಾಗ ಹೇಳಿದ್ರು ಬಾಯಿಗೆ ಬಾಯಿ ಜಾಳಿಗೆ ಹಾಕುವಂತ ಪರಿಸ್ಥಿತಿ ಬರ್ತದ ಮಕ್ಕಳೇ ಅಂತ ಹೇಳಿದ್ರ ಜನರ ಹತ್ತಿದ್ರ ಎಲ್ಲ ದನಗಳಿಗೆ ಹಾಕೋದು ನಮ್ಗೆ ಹೆಂಗ್ ಹಾಕ್ತಾರ್ರಿ ಅಂತೇಳಿ ವಿಚಿತ್ರ ಸವಾಲಾಗಿತ್ತು. ಅದೇ ಈಗ ಮಾಸ್ಕ್ ಏನು ಬರ್ತಲ್ಲ ಅದ ಬಾಯಿ ಜಾಳಿಗೆ ಬಾಯಿಗೆ ಬಾಯಿ ಜಾಳಿಗೆ ಬರ್ತೈತಿ. ಜಗಕ್ಕ ಕೀಲಿ ಬೂದದಂತ ಹೇಳಿದ್ರು ಕೀಲಿ ಅಂದ್ರೆ ಏನ್ ಲಾಕ್ಡೌನ್ ಆಗ್ತಿಲ್ಲ ಜಗಕ್ ಕೀಲಿ ಬಿತ್ತು ಎಲ್ಲ ದೇವರ ಪೂಜೆ ನಿಲ್ಲುತ್ತ ಬರ್ತದಂತ ಹೇಳಿದ್ರು ಅದ್ರ ಪ್ರಕಾರ ಏನಾಗ್ತ ಲಾಕ್ಡೌನ್ ಆದ ಸಂದರ್ಭದಲ್ಲಿ ದೇವಸ್ಥಾನಗಳನ್ನ ಕೀಲಿ ಹಾಕ್ಸಿದ್ರು ಮಂದಿರಗಳನ್ನ ಕೀಲಿ ಹಾಕ್ಸಿದ್ರು ಏನಾದ ಪರಿಸ್ಥಿತಿ ಎಲ್ಲ ದೇವರ ಪೂಜೆ ನಿಂತು ಹೋತು ದುಡ್ಡಿಗೆ ಮಗಿ ನೀರು ತಗೋತಿರಂತ ಹೇಳಿದ ದುಡ್ಡಿಗೆ ಮಗಿ ನೀರು ತಗೋತಿರಂತ ಹೇಳಿದ ಒಂದ್ ರೂಪಾಯಿ ಆಗಂಡೆ ಫಿಲ್ಟರ್ ನೀರು ತುಂಬತಿಲ್ಲ ಅದ ದುಡ್ಡಿಗೆ ಮಗಿ ನೀರು ರೊಕ್ಕ ಸಹಿತ ಕೊಂಡು ತಗೋತಿರಂತೀರ ಗಾಡಿ ನಡೆಯುವಂತ ಕಾಲಮಾನ ಬರ್ತದಂತೆ ರೈಲ್ವೆ ಬತ್ತಿಲ್ಲ ಅಂತಲ್ಲೇ ಹರಡ್ರಿ ಮಕ್ಕಳ್ರಿ ಅಂತಂದ ವಿಮಾನ ಬತ್ತು ತಲೆ ಮ್ಯಾಲೆ ಬೆಂಕಿ ಬೂತದ ಮಕ್ಕಳ್ರಿ ಅಂತ ಲೈಟ್ ಬತ್ತಿಲ್ಲ ಅವಾಗ ಸಾರ್ವಜನ ಅವರು ಇಂತಹ ತೀರ್ಮಾನಗಳು ಬರ್ತಾವ ಅಂತೇಳಿ ಅದಕ್ಕೆ ಹೇಳ್ತೀನಿ ದಯವಿಟ್ಟು ತಂದೆ ತಾಯಂದಿರಿಗೆ ಒಂದೇ ಮನವಿ ಮಾಡ್ಕೋತೀನಿ ಮುಂದಿನ ತೀರ್ಮಾನ ಬಹಳ ಕಠಿಣ ಬರ್ತೈತಿ. ಮನೆಯ ಮೊದಲ ಪಾಠಶಾಲೆ ಮನೆಯ ಮೊದಲ ಪಾಠಶಾಲೆ ತಂದೆ ತಾಯಿಗಳಿಂದ ಎಚ್ಚರಿಕೆ ಕರೆ ಕೊಡ್ತೀನಿ ಕೇಳ್ರಿಲ್ಲಿ ಮುದ್ದೆ ಹಡ್ಯಾನ ತೊಡಿ ಮರಿ ಮಾಡಿ ತಿನ್ರು ಮಕ್ಕಳ್ರಿ ಅಂತ ಹೇಳ್ಯಾನ ಮಕ್ಕಳಿಗೆ ಹುಟ್ಟಿದ ತಕ್ಷಣ ನೀವು ಏನ ಒಂದು ಒಳ್ಳೆಯ ಶಿಕ್ಷಣ ಏನ್ ಕೊಡ್ತಿರಲ್ಲ ಅದೇ ಮಾರ್ಗದಾಗ ಹೋಗತ್ತದ. ದಯವಿಟ್ಟು ಹೇಳ್ತೀನಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ. ಬಂದವ್ರಿಗೆ ಯವ್ವ ಯಪ್ಪ ಅನ್ನ ಕೇಳ್ರಿ ಬಂದ್ರೆ ಯಾರು ಬಂದ್ರು ನೀರು ಕೊಡ್ರಿ. ಒಂದು ನೆನಪಿಟ್ಕೋರಿ ನೀವು ಒಂದ್ ಹೇಳ್ತೀನಿ ಜಗತ್ತಿಗೆ ಸುಖ ಆಗ್ಬೇಕಂದ್ರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಮುತ್ತೆ ಹೇಳ್ಯಾನ ಜೊಳ್ಳು ಜೊಟ್ಟೊಂದು ಹಾರ ತೈತಿ ಗಟ್ಟಿ ಬೀಜೊಂದು ಉಳಿತೈತಿ ಭೂಮಿ ಮೇಲೆ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಯಪ್ಪ ಎನ್ನ ಹಿರಿಯರನ್ನ ತಂದೆ ತಾಯಿಯಂದಿರಿಯನ್ನ ಗೌರವದಿಂದ ಅವ್ರ ಪಾದಕ್ಕೆ ನಾವು ಹನಿ ಬಿದ್ದು ಹೋದಿವಂದ್ರ ಧರ್ಮಕ್ಕೆ ತಲೆ ಬಾಗಿದೀವಂದ್ರ ಯಾವುದೇ ಒಂದು ಮುಂದಿನ ನಿರ್ಮಾಣಗಳಲ್ಲಿ ಕೇಡುಗಳು ಸಂಭವಿಸೋದಿಲ್ಲ. ಇವೇ ನೀವು ಗಟ್ಟಿ ಕಾಳುಗಳು ಇವು ನಾ ಹಿರಿಯರ ಮಾರ್ಗದರ್ಶನ ಏನು ಹೋಗ್ತೀವಲ್ಲ ಇವೆಲ್ಲ ಗಟ್ಟಿ ಕಾಳು ಜೊಳ್ಳು ಜೊಟ್ಟು ಯಾವಪ್ಪ ಅಂತಂದ್ರ ದಾನ ಧರ್ಮ ಮಾಡೋದಿಲ್ಲ ದೇವರನ್ನ ನಂಬೋದಿಲ್ಲ ದೇವರಿಗೆ ನಾವು ನಮಸ್ಕರಿಸುವುದಿಲ್ಲ ಧರ್ಮಕ್ಕ ತಲೆ ಬಾಗುವುದಿಲ್ಲ ಅನ್ನೋವೆಲ್ಲ ಇವು ಜೊಳ್ಳು ಕಾಳುಗಳು ಜೊಳ್ಳು ಜೊಳ್ಳಾಗೆ ಹೋಗವು. ಅದಕ್ಕ ದಯವಿಟ್ಟು ಯಾರೇ ಬರ್ಲಿ ನಿಮ್ಮ ಮನೆಗೆ ಯಾರೇ ಬಂದ್ರು ಸಹಿತ ಒಂದೇ ಒಂದ್ ಹೇಳ್ತೀನಿ ಒಂದು ತುತ್ತ ಅನ್ನ ಕೊಡ್ರಿ ಒಂದ್ ಕಪ್ ನೀರ್ ಕೊಡ್ರಿ. ಅದನ್ನ ಕೊಟ್ಟ ಹೋಗು ಮುಂದೆ ನಿಮ್ಗೆ ಆಶೀರ್ವಾದ ಕೊಟ್ಟಾರೆ ಯಪ್ಪ ನಿನಗೆ ಪುಣ್ಯ ಹತ್ಯ ಅಂತಂದ ತಿಳ್ಕೊಂಡಿನ ನೀವು ಕೊಟ್ಟಂತ ದಾನ ಮುಂದಿನ ದಿನಮಾನಗಳಲ್ಲಿ ದೇವರು ಎಂದು ಹಂಗ ಬಿಡುದಿಲ್ಲ ನೀವು ಕೊಟ್ಟದ ಬಡ್ಡಿ ಹಾಕಿ ಕೊಡ್ತಾನೆ ನಿಮ್ಗ ನಿಮ್ ಮಕ್ಕಳು ಮೊಮ್ಮಕ್ಕಳಿಗೆ ನೌಕರಿ ನಡೆಸ್ತಾನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ನಿಮಗೆ ಕೆಡಕ್ ಆಗದಂಗೆ ಕಾಪಾಡ್ತಾನ ಆ ಪುಣ್ಯ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ನಮ್ಮತ್ತೆ ಹೇಳ್ಯಾರ ಅವರು. ಕಾಗೆ ಆಗಿ ನರಿಯಾಗಿ ನಾವೇನಾಗಿ ಹುಡ್ತೀವೋ ಗೊತ್ತಿಲ್ಲ ಮುಂದಿನ ಜನ್ಮದಾಗ ಕಾಗೆ ಆಗಿ ನರಿಯಾಗಿ ಗುಬ್ಬೆ ಆಗಿ ಹುಡ್ತೀವಿ. ಅವಾಗ ಹುಟ್ಟಿದಾಗ ಸಹಿತ ನೀನು ಬಬಲಾದಿ ಅಂತ ಹೇಳಿದ್ರ ನಿನ್ನ ಪುಣ್ಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ ಹೇಳಿದ್ರು ಅವರು. ಕೂಲಿ ಮಾಡೋರು ಕುದುರೆ ಏರ್ತಾರಂತ ಹೇಳಿದ್ರು. ಕೂಲಿ ಮಾಡೋರು ಕುದುರೆ ಅಂದ್ರೆ ಏನು ಗೊತ್ತಾನೆ ಗಾಡಿ ಮೇಲೆ ಅಡ್ಡಾಡ್ತಿರ್ಲ ಇದ ಕುದುರೆ ಕೂಲಿ ಮಾಡೋರು ಕುದುರೆ ಏರ್ತಾರಂತ. ಎಂಟೆತ್ತ ಕಟ್ಟಿದ ಬಂಟ ರೈತ ಎಂಟೆತ್ತ ಕಟ್ಟಿದ ಬಂಟ ರೈತ ಒಂಟೆತ್ತ ಕಟ್ತಾನಂತ ಹೇಳಿದ. ಒಂಟೆತ್ತ ಅಂದ್ರೆ ಏನು ಗೊತ್ತನ ಟ್ಯಾಕ್ಟರ್ ಆರ್ ಆರ್ ಎಂಟೆಂಟ್ ಎತ್ತುಗಳು ಕಟ್ತಿದ್ರೆ ಎಲ್ಲ ಒಂಟೆತ್ತ ಅಂದ್ರೆ ಟ್ಯಾಕ್ಟರ್ ಎಲ್ಲ ಅದ ಮಾಡ್ತದೆ. ಇಂತ ಹಗರ ಕಾಲಗಳು ಬರ್ತಾವಂತ ಹೇಳಿದ. ಹಗರ ಕಾಲವು ಜಗಕ್ಕ ಬತ್ತನ್ನ ಜಗ ಹರಣದ ಕೋಪವು ಜಗಕ್ಕ ಮೇಲೆ ಬಿತ್ತನ ಜಗಕ್ಕ ಜನನಿ ಸೇರಲಿಲ್ಲ ಮನಕ ನಾಚಿಕೆ ಹುಟ್ಟಲಿಲ್ಲ ಕನಕ ಹೆಣ್ಣು ಮಣ್ಣಿಗಾಗಿ ಶ್ವಾನದಂತೆ ನಾವೆಲ್ಲ ಬಡದಾಡ್ತೀವಂತೇಳಿ ನಾವು
ಏನ್ ಆಗ್ಬಿಟ್ಟ ಜಗತ್ನಾಗ ಅಂದ್ರ ಎಲ್ಲಾ ನಾನು ನಂದು ಆಸ್ತಿ ಅಂತಸ್ತು ಬೆಳ್ಳಿ ಬಂಗಾರ ಗಳಿಸ್ತೀವಿ ಗಳಿಸಿದ ನಂತರ ಮುಂದೊಂದು ದಿನಮಾನದಾಗ ಹಣ ಆಸ್ತಿ ಸಲುವಾಗಿ ನಾವು ಜಗಳಾಡ್ತೀವಿ ಹೆಣ್ಣು ಹೊಣ್ಣು ಮನ್ನಿಗಾಗಿ ನಾವು ಹೆಂಗ್ ಜಗಳಾಡ್ತೀವಪ್ಪ ಅಂತಂದ್ರ ಶ್ವಾನ ಅಂದ್ರ ನಾಯಿಗತೆ ಬಡದೇಡ್ತೀವಿ ನಾವು ಶ್ವಾನದಂತೆ ನಾವೆಲ್ಲ ಬಡದೇಡ್ತೀವಿ ಅಂತ ಮುತ್ತೆ ಹೇಳ್ಯಾನ ಹಗರ ಕಾಲವು ಜಗಕ ಬತ್ತನ್ನ ಹಗರ ಈಗಿನ ಕಾಲಗಳೆಲ್ಲ ಹಗರಲ್ಲ ಈಗಿನ ಕಾಲಗಳು ಬಹಳ ಹಗರಲ್ಲ ಬಟನ್ ಬಡದ್ರೆ ಫ್ಯಾನ್ ಚಾಲು ಹೋಗತ್ತೆ ಬಟನ್ ಬಡದ್ರೆ ನೀರು ಬರ್ತೈತಿ ಹೆಣ್ಮಕ್ಳು ಯಾರ ಕೊಬ್ಬರಿ ಕಲ್ಲ ಕೊಡ್ತೀರನ ಎಲ್ಲ ಮಿಕ್ಸರ್ಗೆ ಹಾಕ್ತೀರಲ್ಲ ನಿಮಗ್ ಸಹಿತ ಹೇಳ್ಯಾನು ಬಗಲಿಗೆ ಜೋಳಿಗೆ ಬರ್ತಾವ ಮಕ್ಕಳ್ರೆ ಆತಂದ್ರೆ ವೆನಿಟಿಬೆ ಹಾಕಾಕತ್ತಿರ ನೀವು ಹಂಗ ಆತ ಪರಿಸ್ಥಿತಿ ಎಲ್ಲ ಹಗರ ಬಂದದ್ ಬಹಳ ಕಾಲ ಅಪ್ಪಗ ಅಪ್ಪ ಅನಕ ಅಪ್ಪಗ ಅಪ್ಪ ಅನಕ ಒಪ್ಪತ್ತಿನ ಕೂಲಿ ಬೇಡುವಂತ ಮಕ್ಕಳು ಹುಡುತಾರ ಅಂತ ಹೇಳ್ಯಾನ ಮುತ್ತೆ ಇದರ ಅರ್ಥ ಏನಪ್ಪಾ ಅಂತಂದ್ರ ಈ ಹುಡುಗರು ಡ್ಯಾಡಿ 10 ರೂಪಾಯಿ ಕೊಡತ ಹೇಳ್ತಾರ ಚೇಂಜ್ ಇಲ್ಲೋ ಅಂದೆ ಅಂತ ತಿಳ್ಕೊನಿ ನಮ್ಮ ಅಪ್ಪನ ಅಲ್ಲಿ ಹೇಳ್ತಾರ ಐದಿನ ಪರಿಸ್ಥಿತಿ ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಬೇಕಾರ ಒಂದ್ ರೂಪಾಯಿ ಕೊಟ್ಟಿಯಪ್ಪ ಅಂತ ನಿಲ್ಲಕ್ಕೆ ಅಪ್ಪ ಅನ್ನೋದಿಲ್ಲ ಅದು ಹೋಗ್ಬಿಟ್ಟು ಕಾಲೇಜ್ ಹುಡುಗರ ಡ್ಯಾಡಿ 500 ರೂಪಾಯಿ ಕೊಡು ಪಾಕೆಟ್ ಮನಿ ಏನಿ ಉಡಾಳಾಕಿ ಕೊಡೋದಿಲ್ಲ ಹಂಗಂದ್ರೆ ನಮ್ಮ ಅಪ್ಪನ ಅಲ್ಲಿ ಅಂತ ಇಂತಹ ಪರಿಸ್ಥಿತಿ ಬರ್ತದೆ ಅದಕ್ಕೆ ಹೇಳಿದ್ನಲ್ಲ ತಂದೆ ತಾಯಂದಿರಿಗೆ ಮೊದಲೇ ಅದ ಮಕ್ಕಳನ್ನ ಒಳ್ಳೆಯ ಸಂಸ್ಕೃತಿಯೊಳಗೆ ಬೆಳೆಸ್ರಿ ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಐತಿ ಇಂತಹ ಪರಿಸ್ಥಿತಿ ಬರ್ತಂತ ಹೇಳ ಅದನ್ನ ಹೇಳ ನಮ್ಮ ಅಲ್ಲಿ ಕುತ್ತು ಇಲ್ಲಿ ನೋಡುವಂತ ಕಾಲಮಾನ ಬರುತ್ತಂತ ಹೇಳಿದ ಪತ್ತಿಲಿ ಹಿಡಿಯೋ ಕಾಲ ಮಕ್ಕಳಿಗೆ ಕೊಟ್ಟಿರ್ಲಿ ಫೋನ್ ಕಡ್ಲಿ ಗಿಡಕ್ಕೆ ಅಂಟ ಹಾಕೋ ಮಕ್ಕಳು ಹುಡ್ತಾರಂತ ಈಗ ಮಕ್ಕಳ ಕೈಯಾಗ ಕಡ್ಲಿ ಗಿಡಕ್ಕೆ ಅಂಟ ಹಾಕೋ ಮಕ್ಕಳು ಹುಡ್ತಾರ ಅಂತ ಹೇಳ್ಯಾನ ಇದರ ಅರ್ಥ ಮಕ್ಕಳ ಕೈಯಾಗ ನೀವು ಪಾಸ್ವರ್ಡ್ ಇಟ್ಕೊಂಡಿರ್ಬೇಕಾರ ಒಂದ್ ನಿಮಿಷದ ತೆಗಿತಾರ ಪಾಸ್ವರ್ಡ್ ಮತ್ತಿನ ಕಡ್ಲಿ ಗಿಡಕ್ಕೆ ಅಂಟ ಹಾಕೋದು ನಮಗೇನ್ ದೊಡ್ಡದಲ್ಲ ಇಂತಹ ದಿನಮಾನಗಳು ಬರ್ತಾವ ಅಂತ ಹೇಳ್ಯಾನ ತೈಲವಿಲ್ಲದ ಹೊಲೆ ಹೊತ್ತಿತ್ತು ತೈಲವಿಲ್ಲದ ಹೊಲೆ ಹೊತ್ತಿತ್ತು ತ್ರಿಲೋಕ ಬೆಲ್ಲಿ ತ್ರಿಲೋಕ ಬೆಂದಿತ್ತು ಕೈಬಳೆ ಒಡೆದಾವು ಕೈಬಳೆ ಒಡೆದಾವು ಕಣ್ಣೀರ ಉದರ್ಯಾವು ಸಮುದ್ರ ಬತ್ತದ ಅಂತ ಹೇಳ್ಯಾನ ಗೂಡಾರ್ತಿ ಏನಪ್ಪ ಅಂತಂದ್ರ ಬಬಲಾದಿದು ಮುಂಡಿಗಿ ಪದ ಇದು ಮುಂಡಿಗಿ ಅಂದ್ರ ಗೂಡಾರ್ತಿದ ಬಬಲಾದಿಯವ್ರ ಮಾತು ಹೆಂಗಪ್ಪ ಅಂತಂದ್ರ ಮುಂಡಿಗಿ ಪದ ಮುಂಡಗಿ ಒಳಗ ಗುಂಡ ಅಡಗೈತಿ ಮುಂಡಗಿ ಒಳಗ ಗುಂಡ ಅಡಗೈತಿ ಗುಂಡಿನೊಳಗ ಗುರು ಅಡಿಗ್ಯಾನ ಅದ್ರೊಳಗ ಬಬಲಾದಿಯವ್ರ ಗೂಡಾರ್ತಿ ಹೇಳ್ತಾರ ಅವ್ರು ಅದ್ರೊಳಗ ಶಿಶಿನ ಗುಂಡ ಇದ್ದಂಗ ಒಗದ್ರ ಎದ್ಯಾಗ ಹಶ್ಪಾರ ಆಕತಿ ಅದಕ್ಕೆ ಮುಂಡಿಗಿ ಪದ ಅಂತ ಹೇಳ್ಯಾನ ಆಯಿ ಬಾಯಿ ಕಾಯಿ ಆಯಿ ಅಂದ್ರ ದುರ್ಗಾದೇವಿ ಚಂದ್ರವತಾಯಿ ಆಯಿ ಬಿಡಬೇಡ ಆಯಿ ಜಗವೆಲ್ಲ ಕಾಯಿ 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 ನಮ್ಮಪ್ಪನ ತಾಯಿ ಮೂರು ಲೋಕದ ಮುಂಡಿಗಿ ಬಲ್ಲವರನ್ನ ಕಾಯಿ ಅಂತ ಹೇಳ್ಯಾರ ಮುಂಡಿಗೆ ಅಂದ್ರೆ ಅಷ್ಟು ಹಗರ್ ತಿಳಿಬೇಡ ನೀವು ಬಹಳ ಹತ್ರ ಗುಗ್ಗೂಡಾಡ್ತಿರ್ತೈತಿ ಆಗಳೆ ಹೇಳಿದ್ರಲ್ಲ ಕನಕ ಹೆಣ್ಣು ಮನ್ನಿಗಾಗಿ ಶ್ವಾನಂದ ಬಿಡ್ತಾರೆ ಅಂತೇಳಿ ಮುತ್ತೆ ಹೇಳ್ಯಾನೇನ ರೊಕ್ಕವ ಗಳಿಸಿರೋ ಮಕ್ಕಳಿರ್ಯಾ ರೊಕ್ಕವ ಗಳಿಸಿರೋ ಮಕ್ಕಳಿರ್ಯಾ ದಿಕ್ಕು ಪಾಲಾಗಿ ಹೋದಿರೋ ಮಕ್ಕಳಿರ್ಯಾ ರೊಕ್ಕವ ಗಳಿಸಿರೋ ಮಕ್ಕಳಿರ್ಯಾ ದಿಕ್ಕು ಪಾಲಾಗಿ ಹೋದಿರೋ ಮಕ್ಕಳಿರ್ಯಾ ಮಹಾಮಾರಿ ಸಂದರ್ಭದಾಗ ರೊಕ್ಕಿದ್ರೆ ಏನಾತು ರೊಕ್ಕಕ್ಕೆ ರೊಕ್ಕನು ಹೋತು ಜೀವಕ್ಕೆ ಜೀವನ ಹೋತು ಅವಾಗ ಮನುಷ್ಯ ಏನಾದ ರೊಕ್ಕನ್ನು ಕಳ್ಕೊಂಡಿವಿ ಇದ್ದ ಜೀವನ ಕಳ್ಸ್ಕೊಂಡಿ ಅವಾಗ ಏನಾದೀವಿ ದಿಕ್ಕು ಪಾಲಾದೀವಿಲ್ಲ ರೊಕ್ಕವ ಗಳಿಸಿರಿ ಮಕ್ಕಳಿರ ದಿಕ್ಕು ಪಾಲಾಗಿ ಹೋದಿರೋ ಮಕ್ಕಳಿರ ರೊಕ್ಕದ ಕೊಡಗಳು ಎತ್ತಿಕೊಡು ಮುಂದೆ ಬಿಕ್ಕಿ ಬಿಕ್ಕಿ ಹೇಳ್ತಿರತ್ತೆ ಇದು ಇಂತಹ ಪರಿಸ್ಥಿತಿ ಬರ್ತತೆ ರೊಕ್ಕಕ್ಕೆ ರೊಕ್ಕನು ಹೋತು ಜೀವಕ್ಕೆ ಜೀವನು ಹೋತು ರೊಕ್ಕ ಹೋದಂತರ ಬಿಕ್ಕಿ ಬಿಕ್ಕಿ ಹೇಳ್ತಿರಂತೇನೆ ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ ಹಗಲದ ಹೊತ್ಕೊಂಡು ಹೋಗುವಂತ ಕಾಲಮಾನ ಬರುತ್ತಂತೇನೆ ನಾನಾ ಅಂತ ಬಾಳ ಮೆರಿಬೇಡ ಮೆರೆದ್ರ ಹಗಲದ ಹೊತ್ಕೊಂಡು ಹೋಗುವಂತ ಕಾಲಮಾನ ಬರ್ತದೆ ಅದಕ್ಕ ಸದಾಶಿವಪ್ಪ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ಹಾರೂರಿಗೆ ಹರ್ಣನಾಗಿ ಹಾರೂರಿಗೆ ಹರ್ಣನಾಗಿ ಕುರುಬನಿಗೆ ಬೀರನಾಗಿ ಮುಸಲರಿಗೆ ಪೀರನಾಗಿ ಬರ್ತೀನಿ ನನ್ನ ಕೂಣ ಹಿಡ್ರಿ ಅಂತೇಳಿ ನಾವು ಮುತ್ತೆ ಅದಕ್ಕೆ ಯಾವ ರೂಪದಾಗ ಬರ್ತೀನಿ ಅದು ಯಾರ ಬರಲಿ ನಿಮ್ ಕಡೆ ಇದ್ದಟ್ಟು ದಾನ ಧರ್ಮ ಮಾಡ್ರಿ ನಿಮ್ ಕಡೆ ಇರ್ಲಿಕ್ಕಂದ್ರೆ ಮುಂದಿನ ಮನೆಯಲ್ಲಿ ತೋರಿಸ್ರಿ ಯಪ್ಪ ಇಲ್ಲ ನನಗ ಅಲ್ಲಿ ಹೋಗ್ರಿ ಅಂತ ಇನ್ನೊಂದು ನಿಮ್ಗೆ ಗೊತ್ತೈತಿ ಬಬಲಾದೇವ್ರ ಮಾತಂದ್ರ ಕರಿ ಕಲ್ಲಿನ ಮೇಲೆ ಬಿಳಿ ಗೆರಿ ಇದ್ದಂಗ ಒಂದ್ಸರಿ ಏನ್ ಮಾಡಿದ್ರಂತ ಸದಾಶಿವಪ್ಪ ತನ್ನ
ಪ್ರಸಾದವನ್ನ ತಗೊಂಡು ಬಬಲಾದಿ ಮಠದೊಳಗೆ ಕೂತಂತ ಸಂದರ್ಭದಾಗ ಇವ್ರ ಬಾಯಾಗ ಮಾತು ಯಾವತ್ತು ಕರೆ ಬರ್ತಾವಂತ. ಅದಕ್ಕ ಇಬ್ರು ಗಂಡು ವೇಷಧಾರಿಗಳು ಏನ್ ಮಾಡಿದ್ರಂತ, ಸದಾಶಿವಪ್ಪನ ಪರೀಕ್ಷೆ ಮಾಡ್ಲಿಕ್ಕೆ ಗಂಡು ವೇಷಧಾರಿಗಳು ಹೆಣ್ಣು ವೇಷ ಹಾಕೊಂಬಂದ್ರಂತ. ಹೆಣ್ಣು ವೇಷ ಹಾಕೊಂಬಂದ, ಯಪ್ಪ ನಮಗ ಒಂದ್ 10 ವರ್ಷ ಆತು ಮಕ್ಕಳ ಇಲ್ಲ, ನಮಗ್ ಮಕ್ಕಳ ಫಲ ಕರುಣಿಸು ಅಂದಂತ. ಹೇಯ್ದಂತ ಮಂಗ್ಯಾನಾಟ ಮಾಡಬೇಡ್ರು, ಶರಣರನ್ನ ತಡುಬೇಡ್ರಿ, ಮಂಗ್ಯಾನಾಟ ಮಾಡಬೇಡ್ರಿ ಅಂತ ಹೇಳಂತ. ಏ ಇಲ್ಲಪ್ಪ, ನಮ್ಗೆ 10 ವರ್ಷ ಆಗೈತೆ ಮಕ್ಕಳಾಗಿಲ್ಲ ಅಂತ ಬಂದೀವಿ, ನಿನ್ನ ಬಾಯಾಗ ಮಾತು ಕರೆ ಬರ್ತಾವಂತ, ನೀ ಏನ್ರ ಮಾಡಿ ನಮಗ್ ಮಕ್ಕಳ ಫಲ ಕರುಣಿಸ್ರಿ ಅಂತ ಹೇಳಂತ. ಬ್ಯಾಡ್ರು ಬ್ಯಾಡ್ರು ಅಂತ ಹೇಳಂತ. ಇಲ್ಲಪ್ಪ ನನಗ ಮಕ್ಕಳ ಫಲ ನೀ ಕರುಣಿಸಲೇಬೇಕು ಅಂತಂದ. ತನ್ನ ಜೋಡಿಯಾಗಿಂದ ತೀರ್ಥವನ್ನ ತೆಗೆದಂತ, ಪ್ರಸಾದ್ ತಗೊಂಡಂತ, ತಗೊಂಡ್ ಹೇಗಿದಂತ ವರ್ಷದಾಗ ಹಿಂಗ್ ಚಪ್ಪರಿಸಿದಂತ ಬರ, ಹಡಿತಿ ಹೋಗ ಮಗನ ಅಂದತ್ತ. ಹಡಿತಿ ಹೋಗ ಮಗನ ಅಂದತ್ತ. ಹೋದ್ರಂತ ನಮಸ್ಕಾರ ಮಾಡಿ ಹೊರಗೆ ಹೋಗಿ ಅರ್ವಿ ತೆಗೆದ್ರಂತ. ಏನಪ್ಪ ಮುತ್ಯಾಗ ಹೆಂಗ ನಂಬತ್ತಾರ ಮಂದಿ, ಎಲ್ಲಾ ಕಡೆ ಒಂದು ಪರೋಕಾಳ ಐತಿ, ಮಂದಿ ಹೆಂಗ ನಂಬತ್ತಾರ ಇವನ, ನಾವರೆ ಗಂಡಸ್ರದೀವಿ, ಗಂಡಸಗ ಮಕ್ಳು ಎಂದ್ರೆ ಹಾಕವನ್ನ ಸವಾಲ್ ಮಾಡ್ಕೋತ ನಕ್ಕೋತ ಹೋದ್ರಂತ. ಹೋದ್ರು 4 ತಿಂಗಳ ಕಳೀತ. 4 ತಿಂಗಳಿಗೆ ತನ್ನ ಕೆಲಸ ಏನ್ ಚಾಲೋ ಆಗ್ಬೇಕಂತಲ್ಲ, ಚಾಲೋ ಆತದ. ಚಾಲೋ ಆಗಂಡ್ಲಿ, ಯಪ್ಪ ನಮ್ದು ತಪ್ಪಾಗೈತಿ, ನಾವೇನೋ ಮಾಡಕ್ ಹೋಗಿ ಏನೋ ಆಗೈತಿ, ನಮ್ಮನ್ನ ಕ್ಷಮಿಸಪ್ಪ ಅಂದಂತ. ಮೊದ್ಲ ಇವರು ತಮ್ಮ ಲೋಕದಾಗ ಇರ್ತಾರ ಇವ್ರು, ಹೇಯ್ದಂತ. ಹಾ ನಡಿ ಅಂದಂತ ಬಬಲಾದಿರ ಬಾಯಾಗ ಒಮ್ಮೆ ಹುಸಿ ಹೋತಂದ್ರ ಮುಗಿತಂತ. ಹೇಯ್ದಂತ ಬಾಯಿ ಬಬಲಾದಿ ತಾಯಿ ಸೀತಿಮನಿ ನುಡಿ ಕೊಡೇಕಲ್ಲ, ನಿಂದೆ ಮಾಡಿದರೆ ಮುರಿಯ ತಾಳ ಅಲ್ಲ, ಮಗನ ನೀ 9 ತಿಂಗಳೊಳಗ ನೀ ಹಣದ ಸಾಹಿತ್ಯ ತೆಗೆದತ್. 9 ತಿಂಗಳ ಆದ ನಂತರ ಚೋಳಿನ ಗತೆ ಬೆನ್ ಹುರಿ ಸತ್ತ. ಅದಕ್ಕಿಂತ ಸತ್ಯ ಶರಣರು ಮಾತಾಡೋದಿಲ್ಲ, ಸತ್ಯ ಶರಣರು ಮಾತಾಡೋದಿಲ್ಲ, ಮಾತಾಡಿದ್ರ ಖುಷಿ ಹೋಗುದಿಲ್ಲ. ಅವರು ತಮ್ದ ತಾವ್ ಇಟ್ಕೊಂಡಿಲ್ಲ, ಅವ್ರು 11 ಮುಂದೆ ಇನ್ನೊಂದಿಲ್ಲ ಅಂತ ಹೇಳಿದ್ರು. 11 ಜನ ತತ್ಪುರುಷರ ಗತಿಗೆದಾವ ಇವತ್ತು, ಎಲ್ಲ ಸಿದ್ಧಾಟಿಗೆ ಮಾಡಿ ಹೋದಂತ ಪುರುಷರವರು. ಹೇಳ ನಾವು ಹಿರಿಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ, ಸಾಕ್ಷಿತ ಸದಾಶಿವ ಚಿಕ್ಕಯ್ಯ, ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದವನಿಗೆ ಮೂರೇನಿನ ಇಂಗಳು ಗೂಟ ತಿಳಿಯನೋ. ಅಷ್ಟವ್ರು ತಮ್ಮ ಕಠೋರ ಭವಿಷ್ಯಗಳಿಂದನೇ ಇದು ಅದವರವರು. ಅವರು ಹಿಡ್ಕೊಂಡ್ರ ಕಡೆ ತಮ್ದು ತಾವು ಹಿಡ್ಕೊಳ್ಳತ್ತೆ ನಾಗಳೆ. ಮುಂದಿನ ದಿನಮಾನಗಳೊಳಗ ಆಲ ಕಟ್ಟಿ ಅಡ್ಡಗಟ್ಟತೈತಿ, ಆಲ ಕಟ್ಟಿ ಇವತ್ತು ಆಲ ಮಟ್ಟೆಗೈತಿ, ಆಲ ಕಟ್ಟಿ ಅಡ್ಡಗಟ್ಟತೈತಿ, ಆಲ ಕಟ್ಟಿ ಅಡ್ಡಗಟ್ಟತೈತಿ, ಬಲ್ಲಿದ ಬಬಲಾದಿ ಬಬ್ಬಿ ಹೊಡೆದೈತೆ. ಇದ ಇವತ್ ಇಪ್ಪತ್ನಾಲ್ಕು ನೀರು ಕಟ್ಟಿದ್ರೆ ಬಬಲಾ ಸಹಿತ ಮುಳುಗ್ತೈತಿ, ಅವ್ರು ಸಹಿತ ಇಟ್ಕೊಂಡಿಲ್ಲ. ಈಗಿನವ್ರು ಯಾರೇ ತಂದೆ ತಾಯಿ ಮಾತು ಕೇಳ್ತಾರನ್ನ ಹುಡುಗರು, ಆತ್ಮ ಸಾಕ್ಷಿಯಾಗಿ ಹೇಳ ನೋಡುನು, ಯಾರು ಕೇಳ್ತಿರನ್ನ ಅದನ್ನ ಸಹಿತ ಹೇಳಿದವ. ಹೇಳು ಕೇಳುವುದು ನಿಂತು ಹೋತನ್ನ ಹಿಂದಿನ ಸುಖವು ಮುಂದೆ ಇಲ್ಲನ್ನ. ಈಗ ಇಲ್ಲಿ ಎಷ್ಟು ಮಂದಿ ಅಜ್ಜಿಗಳು ಕೂತಿರಲ್ಲ, ಅವರಷ್ಟು ಜೀವಸಾಕ ಸಹಿತ ನಮಗಾಗುದಿಲ್ಲ. ಹೈಬ್ರಿಡ್ ಕೂಳು ಬಂದು ಎಲ್ಲ ಸತ್ಯನ ಸಿಡಿಸೈತಿ. ಹಿರಿಯರವ್ರು ಎಲ್ಲ ಚಲೋ ತಿಂದ್ರ ಅವ್ ಗಟ್ಟಿದಾರ. ಈಗ ನಮ್ದು ನಿಮ್ದು ಏನೈತಲ್ಲ, ಇದು ನೀರಿನ ಮೇಲೆ ಗುಳ್ಳಿದ್ದಂಗಿದ, ಸಾವುಗಳು ಹೆಂಗ್ ಬರತ್ತ ಗೊತ್ತತ್ತಿಲ್ಲ. ಅವ್ ಕುತ್ತಲೇ ಕಲಾಸ ಆಗ್ಬಿಟ್ಟಿರ್ತಾನ, BP ಲೋ ಅರೇ ಹಾಕತಿ, ಹಾರ್ಟ್ ಅರೇ ಹಾಕತಿ, ಇಂತಹ ಸಾವುಗಳು ಬರ್ತಾವ. ಮುಂದೇ ನಾವು ಕುತ್ತಲೇ ಬೆಂಕಿ ಹತ್ತತಿ, ನಿತ್ತಲೇನ ಬೆಂಕಿ ಹತ್ತತ್ತ ಹೇಳ.